ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಇಂದು ನಾನು ಗ್ರಂಥಾಲಯದ ಮಹತ್ವ ಪ್ರಬಂಧ 10 ವಾಕ್ಯದಲ್ಲಿ ಈ ಪ್ರಬಂಧ ಹೇಳುತ್ತೇನೆ. ನಿಮಗೆ ಈ ಪ್ರಬಂಧ ಇಷ್ಟ ಆದರೆ ನನ್ನ ಚಾನೆಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಪೀಠಿಕೆ. ಪುಸ್ತಕಗಳು ಸಂಗ್ರಹಿಸುವ ಸ್ಥಳವೇ ಗ್ರಂಥಾಲಯ. ಸಾಹಿತ್ಯ, ಕಲೆ, ವಿಜ್ಞಾನ, ಕಾದಂಬರಿ, ಕವನಕಥಾ, ಧಾರ್ಮಿಕ, ರಾಜಕೀಯ, ಶೈಕ್ಷಣಿಕ, ಸಾಮಾಜಿಕ ಮೊದಲಾದ ಪ್ರಕಾರಗಳು ಸಂಬಂಧಿಸಿದ ಪುಸ್ತಕಗಳು ಗ್ರಂಥಾಲಯದಲ್ಲಿರುತ್ತವೆ. ಪುಸ್ತಕಗಳ ಸಂಗ್ರಹಿಸುವ ಸ್ಥಳವೇ ಗ್ರಂಥಾಲಯ. ಸಾಮಾಜಿಕ, ಸಾಹಿತ್ಯ, ಕಲೆ, ವಿಜ್ಞಾನ, ಕಾದಂಬರಿ, ಕವನಕಥನ, ಧಾರ್ಮಿಕ, ರಾಜಕೀಯ, ಶೈಕ್ಷಣಿಕ ಮೊದಲಾದ ಪ್ರಕಾರಗಳು ಸಂಬಂಧಿಸಿದ ಪುಸ್ತಕಗಳು ಗ್ರಂಥಾಲಯದಲ್ಲಿರುತ್ತದೆ. ಮಾನವನ ಜೀವನದಲ್ಲಿ ಪುಸ್ತಕಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಪುಸ್ತಕ ಮನುಷ್ಯನ ಮಿತ್ರ, ಪುಸ್ತಕ ಮನುಷ್ಯನ ಸ್ನೇಹಿತ. ಧ್ಯಾನವನ್ನು ನೀಡುವ ಕಾಮಧೇನು, ಪುಸ್ತಕಗಳು ಒಳ್ಳೆಯ ಗೆಳೆಯರಿದ್ದಂತೆ ಹಾಗೂ ಗುರುವಿದ್ದಂತೆ. ಪುಸ್ತಕಗಳು ಒಳ್ಳೆಯ ಗೆಳೆಯರಿದ್ದಂತೆ ಹಾಗೂ ಗುರುವಿದ್ದಂತೆ. ದೇಶ ಸುತ್ತಿ ನೋಡು, ಪುಸ್ತಕ ಓದಿ ನೋಡು ಎಂಬ ಒಂದು ಗಾದೆ ಮಾತು ಕೂಡ ಇದೆ. ದೇಶ ಸುತ್ತಿ ನೋಡು, ಕೋಶ ಓದು ಅಂತ. ಅದೇ ರೀತಿ ನಾವು ಪುಸ್ತಕಗಳನ್ನು ಓದಿ ಧ್ಯಾನ ಭಂಡಾರವನ್ನು ನಮ್ಮ ತಲೆಯಲ್ಲಿ ಹಾಕಿಕೊಳ್ಳಬಹುದು. ಆದ್ದರಿಂದ ಗ್ರಂಥಾಲಯ ಒಂದು ಮಹತ್ವದ ಪಾತ್ರ ಪ್ರತಿಯೊಬ್ಬರ ಜೀವನದಲ್ಲಿಯೂ ವಹಿಸುತ್ತದೆ. ವಿಷಯ ವಿವರಣೆ. ಗ್ರಂಥಾಲಯವು ಪೀಳಿಗೆಯಿಂದ ಪೀಳಿಗೆಗೆ ಜ್ಞಾನವನ್ನು ಹಂಚುವ ಉನ್ನತ ಕಾರ್ಯವನ್ನು ಮಾಡುತ್ತದೆ. ದೇಹಕ್ಕೆ ಅನ್ನ, ನೀರು, ಗಾಳಿ ಎಷ್ಟು ಮುಖ್ಯವೋ ಹಾಗೆ ಮಾನವನ ವಿಕಾಸಕ್ಕೆ ಪುಸ್ತಕಗಳು ಬಹಳ ಮುಖ್ಯವಾಗಿದೆ. ಪುಸ್ತಕಗಳು ಸದಾ ಒಳ್ಳೆಯ ಆಲೋಚನೆಗೆ ದಾರಿ ಮಾಡಿಕೊಳ್ಳುತ್ತವೆ. ನಾವು ಒಳ್ಳೆಯ ಒಳ್ಳೆಯ ಪುಸ್ತಕಗಳು ಓದುವುದರಿಂದ ನಮ್ಮ ಒಳ್ಳೆಯ ಯೋಜನೆಗಳಿಗೆ, ಒಳ್ಳೆಯ ವಿಷಯಗಳಿಗೆ ನಮ್ಮನ್ನು ಅನುವು ಮಾಡಿಕೊಡುತ್ತದೆ. ಓದುವ ಹವ್ಯಾಸವುಳ್ಳವರು ಗ್ರಂಥಾಲಯಗಳನ್ನು ದೇವಾಲಯದಂತೆ ಕಾಣುತ್ತಾರೆ. ಯಾರಿಗೆ ಓದುವ ಹವ್ಯಾಸ ಇರುತ್ತದೆಯೋ ಅವರು ತಮ್ಮ ಮನೆಯನ್ನೇ ಗ್ರಂಥಾಲಯ ಮಾಡಿಕೊಂಡು ಹಲವಾರು ಪುಸ್ತಕಗಳನ್ನು ಸಂಗ್ರಹಿಸಿಟ್ಟುಕೊಳ್ಳುತ್ತಾರೆ ಹಾಗೂ ಗ್ರಂಥಾಲಯಕ್ಕೆ ಹೋಗಿ ಗ್ರಂಥಾಲಯವನ್ನು ಒಂದು ದೇವಾಲಯವೆಂದು ಭಾವಿಸಿಕೊಳ್ಳುತ್ತಾರೆ. ಗ್ರಂಥಾಲಯ ಪುಸ್ತಕಗಳನ್ನು ಓದುವಾಗ ಹಾಳು ಮಾಡಬಾರದು. ನಾವು ಯಾರೇ ಆಗಲಿ ಗ್ರಂಥಾಲಯ ಪುಸ್ತಕಗಳನ್ನು ಓದುವಾಗ ಹಾಳು ಮಾಡಬಾರದು ಮತ್ತು ಮಡಚಬಾರದು. ಮತ್ತು ಓದಿ ಮತ್ತೆ ವಾಪಸ್ಸು ಕರೆಕ್ಟ್ ಟೈಮ್ಗೆ ವಾಪಸ್ ಮಾಡಿದರೆ ಬೇರೆಯವರಿಗೆ ಅನುಕೂಲವಾಗುತ್ತದೆ ಎಂದು ಹೇಳಬಹುದು. ಇನ್ನು ಉಪಸಂಹಾರ. ಒಟ್ಟಾರೆಯಾಗಿ ಗ್ರಂಥಾಲಯಗಳು ನಮ್ಮ ಜ್ಞಾನ ವಿಕಾಸಕ್ಕೆ ದಾರಿದೀಪವಾಗಿದೆ. ನಮ್ಮಲ್ಲಿ ಓದುವ ಆಸಕ್ತಿಯನ್ನು ಹೆಚ್ಚಿಸುತ್ತದೆ. ಓದಲು ಸಹಕಾರಿಯಾಗಿದೆ. ಒಟ್ಟಾರೆಯಾಗಿ ಗ್ರಂಥಾಲಯ ಒಂದು ಧ್ಯಾನ ವಿಕಾಸಕ್ಕೆ ಒಂದು ಅದ್ಭುತವಾದಂಥ ಒಂದು ದೇವಾಲಯವಿದ್ದಂತೆ ನಮ್ಮ ಧ್ಯಾನವನ್ನು ವಿಕಾಸ ಮಾಡಿಕೊಳ್ಳಬಹುದು, ಅಭಿವೃದ್ಧಿ ಮಾಡಿಕೊಳ್ಳಬಹುದು ಮತ್ತು ನಮಗೆ ಓದಲು ಸಹಕಾರಿಯಾಗಿದೆ. ಎಲ್ಲ ಥರದ ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟಂಥ ಪುಸ್ತಕಗಳಲ್ಲಿ ಗ್ರಂಥಾಲಯದಲ್ಲಿ ಪುಸ್ತಕಗಳು ಸಿಗುತ್ತವೆ. ಆದ್ದರಿಂದ ನಾವು ಪ್ರತಿಯೊಬ್ಬರೂ ಗ್ರಂಥಾಲಯವನ್ನು ದೇವಾಲಯವೆಂದು ಭಾವಿಸಿ ಗ್ರಂಥಾಲಯ ಒಳಗೆ ಹೋಗಿ ಓದುವ ಹವ್ಯಾಸವನ್ನು ಬೆಳೆಸಿಕೊಂಡು ನಮ್ಮ ಜ್ಞಾನವನ್ನು ವಿಕಾಸ ಮಾಡಿಕೊಳ್ಳಬೇಕು ಎಂದು ಹೇಳುತ್ತಾ ಗ್ರಂಥಾಲಯ ಮಹತ್ವ ಪ್ರಬಂಧವನ್ನು ಇಲ್ಲಿಗೆ ಮುಗಿಸುತ್ತೇನೆ. ನಿಮಗೆ ಈ ಪ್ರಬಂಧ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸಪೋರ್ಟ್ ಕೊಡಿ.